ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ 76ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈ ಸುಂದರ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಈ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಅಬಿಬುಲ್ಲಾ ಖಾನ್ ಸಾಹೇಬ್ ಅವರೇ, ಈ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾದಂತಹ ಗಾಣಶ್ಯಾಮ್ ದಾಸ್ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಈ ಸಂಸ್ಥೆಯ ಪ್ರಮುಖ ಗಣ್ಯರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಹಿರಿಯರೇ, ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತವಾಗಿ ಬಂದಿರತಕ್ಕಂತಹ ನನ್ನೆಲ್ಲ ಪೋಷಕ ಬಂಧುಗಳೇ, ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಬಂಧು ಭಗಿನಿಯರೇ, ಇವತ್ತು ಇಡೀ ದೇಶದಾದ್ಯಂತ 76ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಇಡೀ ದೇಶದ ಜನ ಅತ್ಯಂತ ಸಂಭ್ರಮ ಸಡಗರದಿಂದ ಇವತ್ತು ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ನಾನು ನಿಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಮತ್ತು ಅತೀವ ಸಂತೋಷ ಕೂಡ ಆಗಿದೆ. ಬಹುಶಃ ನನ್ನ ಅಗತ್ಯತೆ ಇಲ್ಲವೇನೋ ಅಂತ ನನಗೆ ಅನ್ನಿಸ್ತದೆ. ಕಾರಣ, ನಾನು ಈಗೆಲ್ಲವನ್ನು ಗಮನಿಸ್ದೆ, ಪುಟಾಣಿ ಮಕ್ಕಳುಗಳ ಕೆಲವೊಂದು ಈವೆಂಟ್ಸ್ಗಳನ್ನ ನೋಡಿದೆ. ನಾನು ಸ್ವಾತಂತ್ರ್ಯ ಪಡೆಯುವ ಸಲುವಾಗಿ ನಮ್ಮ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ಯಾವ ತರಹದ ಹೋರಾಟಗಳನ್ನ ಮಾಡಿದ್ರು ನಾನು ನೋಡಿದೆ. ಈಗ ದಂಡಿ ಸತ್ಯಾಗ್ರಹ ಇರಬಹುದು, 1942 ಕ್ವಿಟ್ ಇಂಡಿಯಾ ಮೂಮೆಂಟ್ ಆಗಿರಬಹುದು, ಅಥವಾ ನೋ ಕಾನ್ಫಿಡೆನ್ಸ್ ಮೂಮೆಂಟ್ ಚಳವಳಿ, ಅಥವಾ ನಾನ್ ಕೋಆಪರೇಷನ್ ಮೂಮೆಂಟ್ ಚಳವಳಿ ಆಗಿರಬಹುದು, ಈ ತರದ ಎಲ್ಲ ಇವೆಂಟ್ಸ್ಗಳನ್ನು ಕೂಡ ತಾವು ಪ್ರದರ್ಶನ ಮಾಡಿದ್ರಿ. ಆದರೂ ಸಾಂಕೇತಿಕವಾಗಿ ಮತ್ತು ಸಾಂದರ್ಭಿಕವಾಗಿ ನಿಮ್ಮೊಟ್ಟಿಗೆ ಈ ಸಮಯವನ್ನ ಕಳೆಯುವಂತ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕೆ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ನಾನು ಗೌರವ ಸಮರ್ಪಣೆಯನ್ನ ಮಾಡ್ತಾ, ಸ್ನೇಹಿತರೆ, ಸ್ವಾತಂತ್ರ್ಯ ಸುಲಭವಾಗಿ ಸಿಕ್ಕಿದ್ದಲ್ಲ. ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ, ಯೋಧರ ತ್ಯಾಗ ಬಲಿದಾನದ ಪ್ರತಿಫಲವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು. ಇವತ್ತು ಸ್ವತಂತ್ರೋತ್ತರ ಭಾರತದಲ್ಲಿ ನಾವೆಲ್ಲ ಬದುಕಿದ್ದೇವೆ, ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡಿದಂತಹ ಆ ತ್ಯಾಗಮಯಿಗಳನ್ನ ನಾವು ನೆನಪು ಮಾಡ್ಕೋಬೇಕಾಗತ್ತೆ. ಆಗ ಮಾತ್ರ ಈ ಕಾರ್ಯಕ್ರಮಕ್ಕೆ ನಿಜಕ್ಕೂ ಕೂಡ ಅದು ಔಚಿತ್ಯಪೂರ್ಣವಾಗ್ತದೆ ಅಂತ ನಾನು ಭಾವಿಸ್ತೇನೆ. ಈ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಒಂದು ಕೇಳ್ಕೊಬೇಕು, ಈ ಸ್ವಾತಂತ್ರ್ಯ ಯಾವಾಗ ನಾವು ಕಳ್ಕೊಂಡ್ವಿ? 1947ಕ್ಕಿಂತ ಹಿಂದೆ ಕಳ್ಕೊಂಡಿದ್ವಾ, ಅಥವಾ 1857ರಲ್ಲಿ ಕಳ್ಕೊಂಡ್ವಾ,
1757 ರಲ್ಲಿ ಕಳ್ಕೊಂಡ್ವಾ ಅಥವಾ ಭಾರತವನ್ನ ಆವಿಷ್ಕಾರ ಮಾಡಿದಂತ 1498 ರಲ್ಲಿ ಕಳ್ಕೊಂಡ್ವಾ ವಾಸ್ಕೋಡಿಗಮ್ಮ ಬರ್ತಾರಲ್ಲ ಭಾರತಕ್ಕೆ ಅಥವಾ ಅದಕ್ಕಿಂತ ಹಿಂದೆ ಕಳ್ಕೊಂಡ್ವಾ ಇದನ್ನ ನಾವು ಬಾರ ಯೋಚನೆ ಮಾಡಬೇಕಾಗುತ್ತೆ ಭಾರತ ಒಂದು ಭವ್ಯ ಪರಂಪರೆನ ಹೊಂದಿರತಕ್ಕಂತ ದೇಶ विविध जनांग विविध धर्म विविध संस्कृति विविध भाषे देश परंपरे नावी केवल ब्रिटिश नम स्वातंत्र देश साकष्ट जन ग्रीकरु टर्करु अरबरु तुगलकरु खिलजीगरु पोर्चुगीस डच्चरु इंग्लिश बरी इंग्लिश ना तकती देश एस्टे समृद्धवागित्तु दोचिदारे अंतर देश दोचिदारे नानु अंदकोंडिदीनि देश भौतिकवागि दोचिदारे फिजिकली दोचिकोंडोद्रु अदु आक्षेप इद्दिद्दु कूड अदेने आदरे दोचिकोंडोद्रू कूड देश परंपरेयन्न संस्कृतियन्न संस्कारवन्न मौल्यगळन्न आदर्शगळन्न कदिलिक्के आगलिल्ल तकोंडु होगलिक्के साध्य आगलिल्ल याकंद्रे देशक्के अदरंत ज्ञान इदे स्पिरिचुअल इदे अदन्न अवरु तकोंडु होगलिक्के आगलिल्ल नानु अन्कोंडिद्दीनि ब्रिटिशर्स एनिद्दारे ಅವರು ನನ್ನ ದೃಷ್ಟಿಯಲ್ಲಿ ಮೂರ್ಖರು ಮುಟಾಳರು ಅವಿವೇಕಿಗಳು ಈ ದೇಶದ ಪರಂಪರೆ ಆದರ್ಶ ಮೌಲ್ಯ ಏನಿದೆ ಆ ಮೌಲ್ಯವನ್ನ ಅವರು ತಗೊಂಡು ಹೋಗಕ್ಕೆ ಆ ಯೋಗ್ಯತೆ ಅವರಿಗೆ ಇರಲಿಲ್ಲ ನಮ್ಮ ಪರಂಪರೆ ಹೇಗಿದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣವೇದ ಪುರಾಣ ಗ್ರಂಥಗಳು ಆದರ್ಶಗಳು ಜ್ಞಾನ ಸಂಪತ್ತು आ ज्ञान संपत्त पड़ी संपूर्ण विफल वर्च्यू ऑफ नॉलेज अरत ना नॉलेज तक साध्य देश ऐनिष्ट गट्टियागि निंतिदे अंतर्रे ज्ञान नॉलेज ना इडी इतिहास तिरुगी हाकि नोडिदाग गोत्तागुत्तदे बृहस्पति अन्नुवंत ज्ञान भंडार अदन्न नावु तकोंडोगलिक्के साध्य आगता ಅವರು ತನ್ನಗಟ್ಟಲೆ ಅದನ್ನಲ್ಲಿ ಸಾಕ್ಷಿದ್ರು ಪೋರ್ಚುಗೀಸರು ಡಚ್ಚರು ಇಂಗ್ಲಿಷರು ಗ್ರೀಕರು ಎಲ್ಲರೂ ತಕೊಂಡೋದ್ರು ಆದರೆ ಈ ಸಂಪತ್ತು ಈ ಸಂಸ್ಕೃತಿ ಸಂಸ್ಕಾರ ನಾವು ಒಟ್ಟಾಗಿ ಬದುಕೋದಿದೆಯಲ್ಲ ಹಿಂದೂ ಮುಸಲ್ಮಾನ ಕ್ರೈಸ್ತ ಪಾರ್ಸಿ ಜೈನ ಅಂತ ನಾವೇನೋ ಇವತ್ತು ಮಾತಾಡ್ತೀವೋ ಎಲ್ಲರೂ ಇವತ್ತು ಕೂಡ ನಾವು ಒಟ್ಟಾಗಿ ಒಂದಾಗಿ ಬದುಕ್ತಾ ಇದ್ದೀವಿ ಅಂತಂದ್ರೆ ಅದು ನಮ್ಮ ಸನಾತನ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ವಿಶಾಲ ವಿಸ್ತೃತ ವಿಶ್ವಸ್ತ ಮನಸ್ಥಿತಿಯಿಂದ ನಾವು ಬದುಕ್ತಾ ಇದ್ದೇವೆ ಇವತ್ತು ಬ್ರಿಟಿಷರ್ ಏನೆಲ್ಲ ಮಾಡಿದ್ರು ನಾವು ಏನೆಲ್ಲ ಹೋರಾಟ ಮಾಡಿದ್ವಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಮಾತಾಡ್ತೀವಿ ನಾವು 1824 ರಲ್ಲಿ ತ್ಯಾಗರೆಯನ್ನ ಸೋಲಿಸಿ ನಂತರ ಮೋಸದಿಂದ ಆಕೆಯನ್ನ ದಸ್ತಗಿರಿ ಮಾಡಿ ಬಯಲು ಒಂಗಲದ ಜೈಲಿನಲ್ಲಿ ಅವಳು ಸಾಯುವಂತ ಸನ್ನಿವೇಶ ಬಂತು ರಾಯಣ್ಣನಿಗಿಂತ ಬೇಕಾ ನಮಗೆ ಬೇಕಾಗಿಲ್ಲ ಆ ತರದ ರೂಪನೇ ಇರ್ತಾರೆ ಈ ದೇಶದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ ಅವ್ರು ಹೇಳೋದೇನು ಅಂತ ಅಂದ್ರೆ ನಾನು ಹಳಿವೆ ನೀನು ಹಳಿವೆ ನಮ್ಮ ಎಲುಬುಗಳ ಮೇಲೆ ಮೂಡುವುದು ನವ ಭಾರತದ ಲೀಲೆ ಅಂತ ರಾಯಣ್ಣ ಹೋಗ್ಬಹುದು ಕಿತ್ತೂರು ರಾಣಿ ಚೆನ್ನಮ್ಮ ಗತಿಸಬಹುದು ಅಥವಾ ಗಾಂಧೀಜಿ ಇಲ್ಲದೆ ಇರಬಹುದು ಸುಭಾಷ್ ಚಂದ್ರ ಬೋಸ್ ಇಲ್ಲದೆ ಇರಬಹುದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇಲ್ಲದೆ ಇರಬಹುದು ಆದರೆ ಆ ತರದ ರೂಪನೇ ಇರ್ತಾರೆ ಈ ದೇಶದಲ್ಲಿ ದೇಶ ಪ್ರೇಮಿಗಳು ಇಲ್ಲಾಂದ್ರೆ ನಾವು ಕಾರ್ಗಿಲ್ ಯುದ್ಧ ಗೆಲ್ಲಲಿಕ್ಕೆ ಆಗ್ತಿರಲಿಲ್ಲ ಪಾಕಿಸ್ತಾನದ ವಿರುದ್ಧ ಗೆಲ್ಲಲಿಕ್ಕೆ ಆಗ್ತಿರಲಿಲ್ಲ ಚೀನಾದ ವಿರುದ್ಧ ನಾವು ಸಂಘರ್ಷ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಆ ಶಕ್ತಿ ಆ ಸಾಮರ್ಥ್ಯ ನಮ್ಮಲ್ಲಿದೆ ಅಂತಂದ್ರೆ ದೇಶ ಪ್ರೇಮ ರಾಯಣ್ಣನಂತವರು ಕಿತ್ತೂರು ರಾಣಿ ಚೆನ್ನಮ್ಮ ಅಂತವರು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ರಾಜಗುರು ಅವರೆಲ್ಲ ಈ ದೇಶಕ್ಕೆ ಏನ್ ಮಾಡಿದ್ರು
ಅಷ್ಟೇ ಅಲ್ಲ ಸ್ಪಿರಿಚುವಲ್ ಲೀಡರ್ಸ್ ರಾಜಾರಾಮ್ ಮೋಹನ್ ರಾಯ್ ದಯಾನಂದ ಸರಸ್ವತಿ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸಾಮಾನ್ಯ ಬಿಡದಾಸಿ ಇಲ್ಲದ ಒಬ್ಬ ಬರಿಗೈ ಸನ್ಯಾಸಿ 1893 ರಲ್ಲಿ ಅವರ ಸಾಧನೆ ಯಾವುದರ ಮೇಲೆ ನಿಂತಿತ್ತು ಜ್ಞಾನ ನಾಲೆಜ್ ಒಬ್ಬ ಸಾಮಾನ್ಯ ಸನ್ಯಾಸಿಯಾಗಿ ಹೋಗಿದ್ದಂತವರು ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಮಾದರಿ ಆದರು ಅಂತವರು ಸಾಕಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ಸುಭಾಷ್ ಚಂದ್ರ ಬೋಸ್ ನಿಮ್ಮ ರಕ್ತ ಕುಡಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೇನೆ ನಾನು ಅಂತ ಹೇಳಿದೆ ನಿಮ್ಮ ಬೇಕಾಗಿರೋ ರಕ್ತ ಸ್ವಾತಂತ್ರ್ಯ ನಾನು ನಿಮಗೆ ಕೊಡ್ತೇನೆ ಇಂತ ಹೋರಾಟಗಳು ಸಾಕಷ್ಟಿವೆ ನಮ್ಮ ದೇಶದಲ್ಲಿ ಮಹಾತ್ಮಾ ಗಾಂಧೀಜಿ ಇವತ್ತು ಮಹಾತ್ಮಾ ಗಾಂಧೀಜಿ ದೇಶಕ್ಕೆ ಬಹಳ ಅನಿವಾರ್ಯ ಆಗಿದ್ದಾರೆ ನಾವು ಗಾಂಧೀಜಿನ ಯಾವ ಲೆಕ್ಕದಲ್ಲಿ ಇಟ್ಟುಕೊಂಡಿದ್ದೇವೆ ನಾವು ಇವತ್ತು ಅವರು ಹೇಳ್ತಿದ್ರು ಟ್ರೂತ್ ಅಂಡ್ ನಾನ್ ವೈಲೆನ್ಸ್ ಇಸ್ ಮೈ ಗಾಡ್ ಅಂತ ಸತ್ಯ ಮತ್ತು ಅಹಿಂಸೆ ಅದು ಅದು ಯೂನಿವರ್ಸಲ್ ಟ್ರೂತ್ ಅದು ಸತ್ಯ ಯಾವತ್ತೂ ಸತ್ಯನೇ ಹಿಂಸೆ ಯಾರು ಬಯಸೋದಿಲ್ಲ ಯಾವ ಧರ್ಮಗ್ರಂಥಗಳಲ್ಲೂ ಕೂಡ ಹಿಂಸೆ ಮಾಡಿ ಅಂತ ಹೇಳಿಲ್ಲ ಅದನ್ನ ಮಹಾತ್ಮಾ ಗಾಂಧೀಜಿಯವರು ಅಳವಡಿಸಿಕೊಂಡ್ರು ಅವರು ಅಂತ ಗಟ್ಟಿ ಧ್ವನಿ ಈ ದೇಶದ ಗತಿಯನ್ನೇ ಬದಲಾಯಿಸಿತು ಹೋರಾಟದ ಗತಿಯನ್ನೇ ಬದಲಾಯಿಸಿದ್ರು ಇವತ್ತು ಗಾಂಧೀಜಿ ನಾವು ನೋಡುವಂತ ದೃಷ್ಟಿಕೋನಗಳು ಬೇರೆಯಾಗಿದೆ ಇವತ್ತು ಜಗತ್ತಿಗೆ ಮಹಾತ್ಮ ಗಾಂಧೀಜಿ ಅನಿವಾರ್ಯತೆ ಇದೆ ಯಾರಿಗೂ ಹಿಂಸೆ ಬೇಕಾಗಿಲ್ಲ ಆದರೆ ದುರಂತ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯನ್ನ ಅತ್ಯಂತ ತುಚ್ಛವಾಗಿ ಕಾಣ್ತಾ ಇದ್ದೇವೆ ನಾವು ಅವರ ಆದರ್ಶಗಳು ನಮಗೆ ಬೇಕಾಗಿಲ್ಲ ಗಾಂಧೀಜಿಯವರ ಒಂದು ಆದರ್ಶ ತತ್ವಗಳನ್ನ ಬೇರೆಯವರು ಕೊಂಡಾಡ್ತಾರೆ ಆಲ್ಬರ್ಟ್ ಐನ್ಸ್ಟೈನ್ ಈ ಜಗತ್ತಿನ ಅತ್ಯಂತ ಸರ್ವಶ್ರೇಷ್ಠವಾದ ವಿಜ್ಞಾನಿ ಅವರು ಒಮ್ಮೆ ಭೇಟಿ ಆಗ್ತಾರೆ ಗಾಂಧಿ ಮತ್ತು ಆಲ್ಬರ್ಟ್ ಐನ್ಸ್ಟೈನ್ ಒಮ್ಮೆ ಮಾತ್ರ ಭೇಟಿ ಆಗ್ತಾರೆ ಪರಸ್ಪರ ಅವ್ರು ನೋಡಿ ನಂತರ ಅವರು ತಮ್ಮ ಬಯೋಗ್ರಫಿನಲ್ಲಿ ಬರ್ಕೋತಾರೆ ಗಾಂಧೀಜಿ ಬಗ್ಗೆ ರಕ್ತ ಮಾಂಸಗಳಿಂದ ಕೂಡಿದಂತ ಇಂಥ ವ್ಯಕ್ತಿ ಈ ಭೂಮಿಯ ಮೇಲೆ ಬದುಕಿದ್ದಿರಲು ಬಹುದೇ ಎಂದು ಭವಿಷ್ಯದ ಜನತೆ ಆಶ್ಚರ್ಯ ಅಚ್ಚರಿ ಪಡುವುದರಲ್ಲಿ ಸಂಶಯವಿಲ್ಲ ಯಾವತ್ತೂ ಮನುಷ್ಯ ಮಾತ್ರ ದೇವರಾಗಬಲ್ಲ ಮನುಷ್ಯನ ಗುಣದಿಂದ ದೇವನಾಗಬಲ್ಲ ಅವನ ನಡವಳಿಕೆಯಿಂದ ದೇವನಾಗಬಲ್ಲ ಅನ್ನೋದಕ್ಕೆ ಸಾಕ್ಷಿಭೂತ ಮಹಾತ್ಮ ಗಾಂಧೀಜಿಯವರು ಗಾಂಧೀಜಿಯವರು ಅವರು ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ಟ್ರೂತ್ ಅನ್ನುವಂಥದ್ರಲ್ಲಿ ಹೇಳ್ತಾರೆ ಅವರು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಅವ್ರ ಹೋರಾಟ ಒಂದಲ್ಲ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ ಅಸಹಕಾರ ಚಳವಳಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಗಿರ್ಬೋದು ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿರ್ಬೋದು ವಿಭಿನ್ನವಾದಂತಹ ಹೋರಾಟಗಳನ್ನು ಮಾಡಿ ಬ್ರಿಟಿಷರಿಗೆ ಅವರು ತಲೆನಾವಾಗಿ ಪರಿಣಮಿಸಿದ್ರು ಇವತ್ತು ಡಿವಿಜಿಯವರು ಗಾಂಧಿ ಬಗ್ಗೆ ಒಂದ್ ಕಡೆ ಬರೀತಾರೆ ಅವರು ಅವ್ರು ಹೇಗೆ ಬ್ರಿಟಿಷರನ್ನ ಓಡಿಸಿದ್ರು ಅವ್ರಿಗೆ ಯಾವ ಶಕ್ತಿ ಇತ್ತು ಅನ್ನೋದನ್ನ ಹೇಳ್ತಾರೆ ಅವ್ರು ಹೇಳ್ತಾರೆ ಒಂದ್ ಕಡೆ ಒಂದೇ ಒಂದು ಸಾಲಿನ ಪದ್ಯ 1922 ವಸಂತ ಕುಸುಮಾಂಜಲಿ ಒಂದು ಸಾಲು ಒನ್ ಲೈನ್ ಒಂದು ಪಾಯಿಂಟ್ ನ ಬರೀತಾರೆ ಅವರು ಇಂದ್ರಿಯಂಗಳ ಜಯಿಸಿ ಚಿತ್ತ ಸುದ್ದಿಯ ಬಯಸಿ ಲೋಕವನ್ನು ತ್ಯಜಿಸಿ ರೋಸ ಮೂರ್ಜಿಸಿ ಸತ್ಯಪಾಲನ ಮನದಲ್ಲಿರಿಸಿ ಕಾಯ ಕಷ್ಟವ ಸಹಿಸಿ ವೈರಿಗಳನ್ನು ಸಹಿಸಿ ಸರ್ವ ಸಮದಯಗೊಳಿಸಿ ಸಮವನ್ನು ನಡೆಸಿ ಸ್ವಾತ್ಮ ಶಿಕ್ಷಣೆ ಸ್ವರಾಜ್ಯನ ರಚಿಸಿ ಇಷ್ಟು ಅದ್ಭುತವಾದಂತಹ ಇದು ಆ ಪಾಶ್ಚಾತ್ಯ ಜನಕ್ಕೂ ಕೂಡ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ನೋಡೋದು ಮಹಾತ್ಮ ಗಾಂಧೀಜಿ ಇವತ್ತು ಮಹಾತ್ಮ ಗಾಂಧೀಜಿಯನ್ನ ನಾವು ನೋಡೋ ದೃಷ್ಟಿಕೋನಗಳು ಬೇರೆ ಆಗಿದೆ ಇವತ್ತು ಅನಿವಾರ್ಯ ಇದೆ ಗಾಂಧಿ ಚಿಂತನೆಗಳು ಇವತ್ತು ಅವಶ್ಯಕತೆ ಇದೆ ಇವತ್ತು ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ದೇಶವನ್ನು ತಡೆದಾರಿಗೆ ತರುವಂತದ್ದೇನು ಭ್ರಷ್ಟಾಚಾರ ಶಿಷ್ಟಾಚಾರವಾಗಿದೆ ರಾಜಕೀಯ ಭ್ರಷ್ಟಾಚಾರ ಇದೆ ಲಂಚಗಳಿತನ ಇದೆ ಮೋಸ ಇದೆ ವಂಚನೆ ಇದೆ ಇದಕ್ಕೋಸ್ಕರ ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದಲ್ಲ ಒಂದು ಸಮಾಜ ಕಟ್ಟಬೇಕು ಒಂದು ಸಮಾಜವನ್ನು ಕಟ್ಟಬೇಕು ಸರ್ವೇ ಜನೋ ಸುಖಿನೋ ಭವಂತು ಅನ್ನುವಂತಹ ಒಂದು ಸಮಾಜವನ್ನು ಕಟ್ಟಬೇಕು ಹಾಗಾಗಿ ಆವಾಗ ಮಾತ್ರ ಈ ದೇಶ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇವತ್ತು ನಾವೇನು ಸಾಧನೆ ಮಾಡಿಲ್ಲ ಅಂತಲ್ಲ ಹಲವಾರು ಸಾಧನೆ ಮಾಡಿದ್ದೀವಿ ವಿಜ್ಞಾನ ತಂತ್ರಜ್ಞಾನ ಬಾಹ್ಯಾಕಾಶ ಇವತ್ತು ಆರ್ಥಿಕ ಶಕ್ತಿಯಲ್ಲಿ ಇದು ಎಕನಾಮಿಕ್ ಸ್ಟ್ರೆಂತ್ ಅಂತ ಅಂದಾಗ ಇವತ್ತು ಫಿಫ್ತ್ ಪ್ಲೇಸ್ಗೆ ಭಾರತ ಬಂದಿದೆ ಅದ್ರ ಜೊತೆಗೆ ಬೇರೆ ಬೇರೆ ದೇಶಗಳೆಲ್ಲ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಇದು ಯಾವುದರಿಂದ ಸಾಧ್ಯ ಆಯ್ತು ಈ ದೇಶ ಶ್ರಮಿಕ ವರ್ಗ ತಳ ಸಮುದಾಯ ಶ್ರಮಿಕ ವರ್ಗ ನೋಡಿ ನಾವು ಒಂದ್ ಕಡೆ ವಿಂಗಡಣೆ ಮಾಡ್ತೀವಿ ದ್ವಿಜರು ಮತ್ತು ಶೂದ್ರರು ಅಂತ ಶೂದ್ರ ಅಂತ ಅಂತಂದ್ರೆ ಇಟ್ಸ್ ಎ ಸಿಂಬಲ್ ಆಫ್ ದಿ ಏನಂತ ಕರಿತೀವಿ ಅದಕ್ಕೆ ಲೇಬರ್ ಅಂತ ಶ್ರಮ ದ್ವಿಜ ಅಂತ ಅಂತಂದ್ರೆ ನಾಲೆಡ್ಜ್ ಅಂತ ಅದಕ್ಕೆ ಒಂದ್ ಕಡೆ ರಾಮನವರೋಹಿಯ ಬಹಳ ಚಂದ ಹೇಳ್ತಾರೆ ಅವರು ನಾವು ಏನ್ ಮಾಡಿದೀವಿ ಅಂತ ಅಂತಂದ್ರೆ ಈ ದ್ವಿಜರು ಮತ್ತೆ ಶೂದ್ರ ಸಮುದಾಯ ಏನಿದೆ ಒಂದಕ್ಕೊಂದು ಸೇರ್ತಾ ಇಲ್ಲ ಹಂಗಾಗಿ ನಮ್ಮ ಇಡೀ ಭಾರತ ಅರೆಜೀವವಾಗಿದೆ
ಎರಡೂ ಸೇರಿದ್ರೆ ನಮ್ಮನ್ನ ಅಲುಗಾಡಿಸಕ್ ಸಾಧ್ಯವೇ ಇಲ್ಲ ಅಂತ. ಆದ್ರೆ ಆ ಕೆಲಸ ಆಗ್ತಾ ಇಲ್ಲ. ಅದಕ್ಕೋಸ್ಕರ ರಾಮ್ ಮನೋಹರ್ ಲೋಹಿಯ ಒಂದ್ ಕಡೆ ಹೇಳಿದ್ರು, ನಾವು ಗುಲಾಮರಾಗಿದ್ದಾಗ ಹೊರಗಡೆ ಕತ್ತಲಿತ್ತು, ಒಳಗಡೆ ಬೆಳಕಿತ್ತು. ಇವತ್ತು ಒಳಗಡೆ ಏನಿದೆ? ಹೊರಗಡೆ ಬೆಳಕಿದೆ, ಒಳಗಡೆ ಕತ್ತಲಿದೆ. ಮೋಸ, ವಂಚನೆ, ದ್ವೇಷ, ಅಸೂಯೆ, ಹಿಂಸೆ ಬೇಕಾ ಇದು ಈ ದೇಶಕ್ಕೆ? ಈ ಡೆಮೋಕ್ರಸಿ ಉಳಿತೈತಾ? ಎಲ್ಲಿ ಹಿಂಸೆ, ಕ್ರೌರ್ಯ, ಮೋಸ, ವಂಚನೆ ಇರುತ್ತೋ ಇಲ್ಲಿ ಡೆಮೋಕ್ರಸಿ ಅನ್ನೋ ಒಂದು ಉಸಿರುಗಟ್ಟುತ್ತೆ. ನೆಕ್ಸ್ಟ್ ಸರ್ವಾಧಿಕಾರ ಬರುವಂತ ಸಾಧ್ಯತೆ ಇದೆ. ಬೇಕಾಗಿಲ್ಲ ಹಿಂಸೆ ಈ ದೇಶಕ್ಕೆ. ಗಾಂಧೀಜಿ ಅದನ್ನು ಬಯಸ್ಲಿಲ್ಲ, ಸುಭಾಷ್ ಚಂದ್ರ ಬೋಸ್ ಬಯಸ್ಲಿಲ್ಲ, ನೆಹರು ಬಯಸ್ಲಿಲ್ಲ, ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಬಯಸ್ಲಿಲ್ಲ. ಅವರು ಬಯಸಿದ್ದು ಸಮಾಜ, ಎಲ್ಲರೂ ಒಟ್ಟಾಗಿ ಒಂದಾಗಿ ಬದುಕಬೇಕು, ಆಗ ಮಾತ್ರ ಈ ಸಮಾಜವನ್ನು ಗಟ್ಟಿಯ ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅವತ್ತು ಗಾಂಧೀಜಿ ಆಗಿರ್ಬೋದು, ನೆಹರು ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರ ಚಿಂತನೆಗಳಾಗಿತ್ತು. ಆ ಚಿಂತನೆಯನ್ನು ನಾವು ಇವತ್ತು ಅಳವಡಿಸಿಕೊಂಡಾಗ ಮಾತ್ರ ಈ ದೇಶವನ್ನು ಗಟ್ಟಿಯಾಗಿ ಕಟ್ಟಲಿಕ್ಕೆ ಸಾಧ್ಯ. ಇವತ್ತೆಲ್ಲ ನೀವೆಲ್ಲರೂ ತರುಣರಿದ್ದೀರಿ, ನೆಕ್ಸ್ಟ್ ನಿಮ್ಮದೇ ಭಾರತ ಇದು. ಆ ಭಾರತವನ್ನು ಕಟ್ಟಬೇಕಾದ ಜವಾಬ್ದಾರಿ ಹೊಣೆಗಾರಿಕೆ ಅದು ಸ್ವಾಮಿ ವಿವೇಕಾನಂದ ಅದನ್ನೇ ಹೇಳಿದ್ದು. ಶಿಕಾಗೋ ವಿಶ್ವಧರ್ಮ ಸಮ್ಮೇಳನ ಮುಗಿಸ್ಕೊಂಡು ಬಂದಾಗ ಅವರು ಕೇಳಿದ್ರು ಇಷ್ಟೇನೆ, ಈ ದೇಶದ ಯುವ ಜನರಿಗೆ ಏನು ಹೇಳ್ತೀರಾ ಅಂತಂದಾಗ ಅವ್ರು ಹೇಳಿದ್ದು, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಅಸಾಧ್ಯವಾದನ್ನು ಸಾಧಿಸ್ತೀರಿ, ಆ ಶಕ್ತಿ ನಿಮಗೆ ಮಾತ್ರ ಇದೆ. ಸ್ವತಃ ಅವರೇ ಕೇಳಿದ್ರು, ನೀವು ಕೊಡಿ ನನಗೆ ಶಕ್ತಿನ, ಕಬ್ಬಿಣದಂತಹ ಸ್ನಾಯುಗಳುಳ್ಳ, ಉಕ್ಕಿನಂತಹ ನರಗಳುಳ್ಳ, ಸಿಡಿಲಿನಂತಹ ಮನಸ್ಸುಳ್ಳ ಕೆಲವೇ ಕೆಲವು ಯುವ ಸಮುದಾಯ ಸಿಕ್ಕಿದ್ರೆ ಈ ದೇಶದ ಗತಿಯನ್ನೇ ಬದಲಾಯಿಸ್ತೇನೆ ಅಂತ ಹೇಳಿದ್ದು. ಅದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಮುಂದಿನ ಭಾರತ ನಿಮ್ಮೆಲ್ಲರ ಭಾರತ. ಆ ಭಾರತ ಇನ್ನು ಗಟ್ಟಿಯಾಗಿ ಎದ್ದು ನಿಲ್ಲಬೇಕು, ಭ್ರಷ್ಟಾಚಾರವನ್ನ ತೊಲಗಿಸ್ಬೇಕು, ದ್ವೇಷ ಅಸೂಯೆಯನ್ನ ಬಿಡಬೇಕು. ಆ ದೃಢ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡಿದಾಗ ಮಾತ್ರ ಈ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ. ಹಂಗಾಗಿ ಇವತ್ತು ಇಡೀ ದೇಶದಾದ್ಯಂತ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ನಾವು ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ದಿನದಲ್ಲಿ ನಾವು ಮುಂದೆ ಭಾರತ ಯಾವ ರೀತಿ ಇರಬೇಕು ಅನ್ನುವಂತಹ ಒಂದು ಕನಸನ್ನ ಕಟ್ಟಿ, ಒಂದು ಸದೃಢವಾದಂತಹ ಭಾರತವನ್ನ ಕಟ್ಟುವಂತಹ ಒಂದು ದೃಢ ಸಂಕಲ್ಪವನ್ನ ಮಾಡೋಣ ಅಂತೇಳಿ ಆಶಿಸ್ತಾ ಇವತ್ತು ನನ್ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರನ್ನಾಗಿ ಕರೆದು ನಿಮ್ಮೊಟ್ಟಿಗೆ ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಂಸ್ಥೆಯ ಎಲ್ಲ ಹಿರಿಯರಿಗೆ ನಾನು ಕೃತಜ್ಞತಾಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಒಂದೇ 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 ಧನ್ಯವಾದ.